ನೋಡಿ, ಇದು ನಾನು ಹೆವಿ ಬಸ್ಟ್ ಇರೋಂಥವ್ರಿಗೆ ಯಾವ ರೀತಿ ಇದು ಮಾಡಬೇಕು ಅಂತ ತೋರಿಸಿದ್ದೆ ಫ್ರಂಟಲ್ಲಿ. ನೋಡಿ, ಇಲ್ಲಿ ನಾನು ತೆಗೆದುಕೊಂಡಿರೋದು ನೋಡಿ, ಎಷ್ಟು ಡಾಟನ್ನು ಹಿಡಿದಿದ್ದೀನಿ ಇಲ್ಲಿ ಅಂತ ತೋರಿಸ್ತೀನಿ. ನಾವು ಹೆವಿ ಬಸ್ಟ್ ಇರೋರಿಗೆ ಈ ಡಾಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ಹೆಚ್ಚಿಗೆ ತೆಗೆದುಕೊಂಡ್ರೆ ಮಾತ್ರನೇ ನೀವು ನಮಗೆ ಹೆವಿ ಬಸ್ಟ್ಗೆ ನಮಗೆ ಸ್ಪೇಸ್ ಅನ್ನೋದು ಸಿಗೋದು. ಇದೇನಾದರೂ ನೀವು ಕೆಲವರು ಹೇಳಿರ್ತಾರೆ, 1 ಇಂಚ್ ಹಿಡ್ದಿದ್ದೀವಿ, 1 ಇಂಚ್ ಫ್ಲಾಟ್ ಅನಿಸ್ತಿರುತ್ತೆ, ನಮ್ಮದು ಚೆಸ್ಟ್ ಏನಿದೆ ಅದು ಕರೆಕ್ಟಾಗಿ ಕೂರಲ್ಲ. ಇಲ್ಲಿ ನಾನು ಎಷ್ಟು ನೋಡಿ, 1.5 ಇಂಚ್ಗಿಂತ 1.13 ವರೆಗೂ ನೋಡಿ, ಇಲ್ಲಿಗೆ ಡಾಟ್ ಹಿಡ್ದಿದ್ದೀನಿ ಅಂದರೆ ಅಲ್ಲಿಗೆ ಹಿಡ್ದಿದ್ದೀನಿ. ಸ್ಟಿಚಿಂಗ್ ಬಂದು ಕರೆಕ್ಟಾಗಿ 1.5 ವರೆಗೆ ಸಿಗುತ್ತೆ. ನಾವು 1 ವರೆಗೆ ಹಿಡಿದ್ರೆ ನೋಡಿ, ಇಲ್ಲಿಗೆ 1 ಕಾಲಿಗೆ ಬರುತ್ತೆ, ಅದು ಇಲ್ಲಿಗೆ ಸ್ಟಿಚಿಂಗ್ ಬಂದಾಗ 1 ಕಾಲಿಗೆ ಬರುತ್ತೆ. ಈಗ ನನಗೆ ಸ್ಟಿಚಿಂಗ್ ಬಂದು ಪರ್ಫೆಕ್ಟಾಗಿ 1.25 ಇಂಚ್ಗೆ ಸಿಗುತ್ತೆ. 1.75ಗೆ ಹಿಡಿದ್ರೆ 1 ವರೆಗೆ ಸಿಗುತ್ತೆ. ನೋಡಿ, ಈ ರೀತಿ ಕಪ್ಸೂನ ಚೆನ್ನಾಗಿ ಸಿಗುತ್ತೆ. ಮತ್ತೆ ನಾರ್ಮಲ್ ಆಗಿ ಅಳತೆ ತಗೊಂಡಿರ್ತೀವಿ, ಇವ್ರದ್ದು ಆರ್ಮೋಲ್ ತುಂಬ ಚಿಕ್ಕದಿರ ದೊಡ್ಡ, ನಾರ್ಮಲ್ ಆಗಿ 6.5 ಕಟ್ ಮಾಡ್ಕೊಂಡಿದ್ದೀನಿ, ಇವ್ರದ್ದು ಕೈ ತುಂಬ ಸಣ್ಣಾಗಿದೆ. ಹಂಗಿದ್ದಾಗ ಯಾವ ರೀತಿ ನಾವು ಮೇಂಟೈನ್ ಮಾಡ್ಕೊಬೇಕು ಅಂದರೆ, ಇಲ್ಲೂ ಕೂಡ ನಾನು ಸ್ವಲ್ಪ 1/2 ಇಂಚ್ ಹಿಡಿಯೋದ್ ಬದಲು 1/2 ಇಂಚ್ ಹಿಡಿದಿದ್ದೀನಿ. ಮೇನ್ 1 ಇಂಚು ನಾನೇನು ಮಾಡಿದ್ದೀನಿ ಅಂದರೆ, ಈ ಸೈಡು 1/2 ಇಂಚಿಗೆ ನಾವು ಹಿಡಿದಿರೋದ್ರಿಂದ, ಮತ್ತು ನೀವು ಯಾವುದೇ ಡಾಟ್ ಹಿಡೀರಿ ಅದು ಮೇಯ್ನ್ ಅಲ್ಲ, ಸ್ಟ್ರೈಟ್ ಇರಬೇಕು ಡಾಟ್ ಏನು ಹಿಡಿತೀರ ಅದು ಸ್ಟ್ರೈಟ್ ಲೈನ್ ಇರಲಿ ಅಷ್ಟೇ. ಇದೊಂದು ಸ್ವಲ್ಪ ನೀವು ಕರ್ವ್ ತಗೊಬೋದು, ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಡಾಟ್ ಏನು ಹಿಡಿತೀರ ಅದು ಸ್ಟ್ರೈಟ್ ಇರಲಿ, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಮೇಯ್ನು ಇಲ್ಲಿ ಕಡಿಮೆ ಮಾಡ್ಕೊಬೇಕು ನೀವು ಆರ್ಮೋಲು ಅಂತ ಅಂದರೆ, ನೀವು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಡೀರಿ, ಅವಾಗ ನೀಟಾಗಿ ಬರುತ್ತೆ ಆರ್ಮೋಲ್, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇಲ್ಲೂ ಕೂಡ ನೋಡ್ತಿರ್ಬೋದು ನಾನು 1/2 ಇಂಚ್ಗೆ ನೀಟಾಗಿ ಇಡ್ಕೊಂಡಿದ್ದೀನಿ. ಕಾಮನ್ ಆಗೆಲ್ಲ ನಾರ್ಮಲ್ ಆಗಿ ಹಿಡಿಯೋದು ಇಷ್ಟು ಹಿಡಿದ್ರೆ ಸಾಕಾಗುತ್ತೆ, ನಾನಿಲ್ಲ 1/2 ಇಂಚನ್ನು ಹಿಡಿದಿದ್ದೀನಿ. ಇಲ್ಲೂ ಅಷ್ಟೇನೆ ನೋಡಿ, ಏನು ಡಾಟ್ ಹಿಡಿಬೇಕಾಗಿತ್ತು ಅದನ್ನು ತುಂಬ ಜಾಸ್ತಿ ಹಿಡಿದಿದ್ದೀನಿ. ಮತ್ತು ಇದು ನಿಮಗೆ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಡಾಟ್ ಹಿಡಿದಾದ್ಮೇಲೆ ನೋಡಿ, ಈ ರೀತಿ ಬಂದಾಗ ನಮ್ಮದು ಫಿನಿಷಿಂಗು ಕೂಡ ನೀಟಾಗಿ ಇದನ್ನ ಮಾಡಿದಾಗ ಏನು ಮಾಡ್ತೀವಿ, ನೀವಿಲ್ಲಾಂದರೆ ಸ್ಟಿಚ್ ಮಾಡಬೇಕಾದ್ರೆ ಹಿಂಗೆ ಕೂಡ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಬೋದು. ಇಲ್ಲ, ನಮಗೆ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ನಾವು ಮಾಡೋಕ್ಕೆ ಮರ್ತು ಬಿಡ್ತೀವಿ ಅಂತ ಅನ್ನೋರು ಏನು ಮಾಡ್ಬೋದು, ನೀವು ಫಸ್ಟೇ ನಮ್ಮದು ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಡಾಟನ್ನು ಇಡ್ಕೊಬಿಡಿ, ಹಿಂಗೆ ಮಾಡಿಬಿಟ್ಟು ಡಾಟ್ ಮಾಡಿ. ಅವಾಗೇನಾಗುತ್ತೆ ಅಂದರೆ ಅಲ್ಲಿ ಲಾಕ್ ಆಗಿರುತ್ತೆ. ನೀವು ಸ್ಟಿಚ್ ಮಾಡಬೇಕಾದ್ರೆ ಏನು ಬೆಲ್ಟ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ತೀವಿ, ಅವಾಗ ತುಂಬ ಈಸಿಯಾಗಿ ನಮಗೆ ಸಿಗುತ್ತೆ. ತುಂಬ ಚಿಕ್ಕ ಚಿಕ್ಕದೇ ನಮ್ಮದು, ನಾವೇನು ಮಾಡ್ತೀವಿ ತಪ್ಪು ಮಾಡೋದು, ದೊಡ್ಡದು ತಪ್ಪು ಮಾಡಲಿಲ್ಲ ಅಂದರೂ ಚಿಕ್ಕ ಚಿಕ್ಕದು ತಪ್ಪು ಮಾಡಿರ್ತೀವಿ. ನೀವು ಕಟ್ ಮಾಡಿ ತೆಗಿಬೋದು, ಇಲ್ಲಾಂದರೆ ಕೆಲವ್ರಿಗೆ ಏನಂದರೆ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಇದೆಲ್ಲ ಆಗುತ್ತೆ ಅನ್ನೋ ಭಯ ಇರೋರು, ಹಿಂಗೆ ಫೋಲ್ಡ್ ಮಾಡಿ ನೀವು, ಇಲ್ಲಾಂದರೆ ಇಲ್ಲಿ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ, ಹಿಡ್ದಂಗೆ ಆಗ್ತಾ ಇರುತ್ತೆ. ಇಲ್ಲಿ ಲಾಕ್ ಮಾಡ್ಕೊಂಬಿಡಿ, ಇವಾಗ ಅದು ಓಪನ್ ಆಗೋಲ್ಲ. ಇದೇನಿರುತ್ತೆ ಹಿಂಗೆ ಇರುತ್ತೆ, ನಾವು ಸ್ಟಿಚ್ ಮಾಡಿದಾಗಲೂ ಕೂಡ ಹಿಂಗೆ ಇರುತ್ತೆ ನೋಡಿ. ಹಿಂಗೆ ಏನು ನಮಗೆ ಎಷ್ಟು ಕಪ್ ಸಿಗಬೇಕಾಗಿತ್ತು ಅಷ್ಟು ಸಿಕ್ತು. ಈಗ ನಾನು ಬೆಲ್ಟ್ ಪಟ್ಟಿ ಹಚ್ಚೋದನ್ನು ತೋರಿಸ್ತೀನಿ ನೋಡಿ. ಬೆಲ್ಟ್ ಪಟ್ಟಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ, ದಯವಿಟ್ಟು ಇನ್ವಿಸಿಬಲ್ ಬೆಲ್ಟ್ ಪಟ್ಟಿನೇ ಮಾಡ್ಕೊಳ್ಳಿ ನೋಡಿ. ಅವಾಗ ಮಾತ್ರನೇ ನಮ್ಮದು ನೀಟಾಗಿ, ನಾವು ಇಲ್ಲಿ ಈ ಪಾರ್ಟಲ್ಲಿ ನಾವು ಹೆಚ್ಚಿಗೆ ತೆಗೆದುಕೊಂಡಿದ್ದೀವಿ. ಈ ಸೆಂಟರ್ ಪಾಯಿಂಟಲ್ಲಿ ಈ ಸೈಡಲ್ಲೂ ಕಡಿಮೆ ತಗೊಂಡಿದ್ದೀವಿ, ಈ ಸೈಡಲ್ಲೂ ಕೂಡ ಕಡಿಮೆ ತೆಗೆದುಕೊಂಡಿದ್ವಿ. ಹೆವಿ ಬಸ್ಟ್ ಇರೋರ್ಗೆ ಇದೊಂದು ರೂಲ್ಸ್ ಫಾಲೋ ಮಾಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಂಬ ಮೇಲ್ಕ್ ಎತ್ಕೊಂಬಿಡುತ್ತೆ, ನಮ್ಮ ಚೆಸ್ಟ್ ಲೈನ್ ಏನಿರುತ್ತೆ ಅದು ಮೇಲ್ಕ್ ಎತ್ಕೊಂಬಿಡುತ್ತೆ. ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿ ನಾನು ಕಡಿಮೆನೆ, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡಿದ್ದೆ. ಫುಲ್ಲು ನಾವೇನು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊತೀವಿ ಅಷ್ಟೆಲ್ಲ ಏನು ಬೇಕಾಗಿಲ್ಲ. ಬೆಲ್ಟ್ ಪಟ್ಟಿ ಮತ್ತು ಬೆಲ್ಟ್ ಪಟ್ಟಿನೂ ಅಷ್ಟೇ ಕರೆಕ್ಟಾಗಿ ಹಚ್ಚಿ ಬೆಲ್ಟ್ ಪಟ್ಟಿನ, ಇಲ್ಲಾಂದ್ರೆ ಏನಾಗುತ್ತೆ ಸ್ಟಾರ್ಟಿಂಗ್ ಒಂದ್ಸಲ ರಫ್ ಮಾಡಿ ಒಂದು 1/2 ಇಂಚ್ಗೆ ನೀವು ಮಾಡಬೇಕಾಗುತ್ತೆ ಬೆಲ್ಟ್ ಪಟ್ಟಿನ. ನಾವು ಯಾವಾಗ್ಲೂ ನೋಡಿ ಇಷ್ಟಕ್ಕೆ ಹಚ್ಚಬೇಕು, ಇಲ್ಲಾಂದ್ರೆ ಏನಾಗುತ್ತೆ ತುಂಬ ಎಡ್ಜಿಗೆಲ್ಲ ಸ್ಟಿಚ್ ಹಾಕಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದು ಹೇಳಬೇಕು, ನಾನು ಫೂಟನ್ನು ಮತ್ತೆ ಚೇಂಜ್ ಮಾಡಿದ್ದೀನಿ, ಚೇಂಜ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಇದು ನಾರ್ಮಲ್ಲು, ಇದು ಎರಡು ಹಾಕ್ಕೊತಾ ಇರ್ತೀನಿ. ಝನತ್ ಫುಟ್ ಅಂತ ಏನಂತೀವಿ ಇದರಲ್ಲೂ ಕೂಡ ನಾನು ಥ್ರೆಡ್ ಪೈಪಿಂಗ್ ನೋಡಿ, ಇದ್ರದ್ದು ಪೈಪಿಂಗ್ ಬಂದು ಇದರೊಳಗೆ ಈ ಫುಟಲ್ಲೇ ನಾನು ಮಾಡಿರೋದು. ಯಾವುದ್ರಲ್ಲಿ ಮಾಡಿದ್ರೂ ಸರಿ ನೀವು ಸೆಟ್ ಮಾಡ್ಕೊಳ್ಳಿ ಇಲ್ಲಿ, ಆವಾಗ ಏನಾಗುತ್ತೆ ನಮ್ಮದು ಚೆನ್ನಾಗೇ ಬರುತ್ತೆ ನೋಡಿ. ಇಲ್ಲಿ ಕರೆಕ್ಟಾಗಿ ಕೂಡಿಸ್ಕೊಂಡಾಯಿತು ಥ್ರೆಡ್ ಪೈಪ್ ಇದನ್ನು.
ಬೆಡ್ ಪಟ್ಟಿ ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೊಂಬಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ರೀತಿ ನೀಟಾಗಿ ಇದನ್ನು ಇದು ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಎಲ್ಲಿಗೆ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಮಾಡ್ಕೊಳ್ಳಿ. ಮತ್ತು ಲಾಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಚಿಕ್ಕ ಚಿಕ್ಕದನ್ನೆಲ್ಲ ನೀಟಾಗಿ ಮಾಡ್ಕೊಂಬನ್ನಿ. ಇದನ್ನು ಓಪನ್ ಮಾಡಿದ್ರೆ ಇನ್ವಿಸಿಬಲ್ ಥರ ಆಗಿರುತ್ತೆ. ಮತ್ತು ಇಲ್ಲೂ ಕೂಡ ಏನು ಇಲ್ಲಿ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಇದು ಕೂಡ ನೀಟಾಗಿ ಬರುತ್ತೆ. ನೋಡಿ, ನಮ್ದೇನು ಕಪ್ಸ್ ಬೇಕಾಗಿತ್ತು ತುಂಬ ದೊಡ್ಡದಾಗಿ ಅದು ನಮಗೆ ಸಿಕ್ತು. ನಾವು ಇದನ್ನು ಹಚ್ಚೋದಕ್ಕಿಂತ ಮುಂಚೆ ಏನು ಈ ಪಟ್ಟಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ತೀವಿ, ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಒಂದ್ಸಲ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ ನೀವು ನಾವು ಕರೆಕ್ಟಾಗಿ ತಗೊಂಡಿದ್ದೀವ ಇಲ್ವಾ ಅಂತ. ನಾನು ಇದ್ರ ಕಟ್ಟಿಂಗನ್ನು ಸ್ಟಿಚ್ ಇದು ಮಾಡಿದ್ದೆ ನೋಡಿ, ಒಂದು ಚೂರು ಕೂಡ ಆ ಕಡೆ ಈ ಕಡೆ ಆಗಿಲ್ಲ. ಏನು ನಮ್ಗೆ ಬೇಕಾಗಿತ್ತೋ ಅಷ್ಟೇ ಕರೆಕ್ಟಾಗಿದೆ. ನಾನು ಇದ್ರ ಕಟ್ಟಿಂಗನ್ನು ಹಾಕಿದ್ದೀನಿ, ಎಲ್ಲೂ ಕೂಡ ನಾನು ಟ್ರಿಮ್ ಮಾಡಲಿಲ್ಲ, ಅದೆಲ್ಲ ಏನಿಲ್ಲ. ಇಲ್ಲಿ ಒಂದು ಇಂಚನ್ನು ಕಟ್ ಮಾಡಿದೆ, ಇಲ್ಲಿ ಒಂದು ಇಂಚನ್ನು ಕಟ್ ಮಾಡಿದೆ. ಇಲ್ಲಿ ನಾವು ಏ ಸ್ಟಿಚಿಂಗ್ ಬರುತ್ತೆ ಇದನ್ನು ಒಂದ್ಸಲ ಚೆಕ್ ಮಾಡೋಣ, ಕರೆಕ್ಟಾಗಿ ಸಿಗುತ್ತಾ ಅಂತ ನೋಡಿ. ಇಲ್ಲಿ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ, ಇಲ್ಲಿಗೆ ನಮ್ಮದು ಸ್ಟಿಚಿಂಗ್ ಇಲ್ಲಿಗೆ ಬರೋದು 2 ಇಂಚಸ್. ಏನು ನಾನು ಆಲ್ರೆಡಿ ಸ್ಟಿಚಿಂಗ್ ಎಲ್ಲಿದೆಯೋ ಅಲ್ಲಿಗೆ ತಗೊತಾ ಇದ್ದೀನಿ. ಇವರು ತುಂಬ ಟೈಟ್ ಆಗ್ತಿತ್ತು ಅಂದ್ಬಿಟ್ಟು ಒಂದು ಸ್ಟಿಚ್ಚನ್ನು ಬಿಚ್ಚಿದ್ದಾರೆ, ಹಂಗಾಗಿ ಸಲ ಚೆಕ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಈ ಸೈಡ್ದು ಜಾಸ್ತಿ ಆಗೋಕ್ಕೆ ಬಿಡಬೇಡಿ. ನೋಡಿ, ಇಲ್ಲಿಂದ ಇದು ಬೆಡ್ ಪಟ್ಟಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿದೆ ಬೆಡ್ ಪಟ್ಟಿ. ಇಲ್ಲಿಂದ ನಾನು ಇಲ್ಲಿಗೆ ಇಲ್ಲಿಗೆ ಅವ್ರದ್ದು ಸ್ಟಿಚಿಂಗ್ ಇರೋದು, ಸ್ಟಿಚಿಂಗ್ ಪಾಯಿಂಟ್ ಇಲ್ಲಿಗೈತೆ. ನಾವು ಇಲ್ಲಿ ಇಷ್ಟನ್ನು ನಾವೇನು ಮಾಡಬೇಕಾಗತ್ತೆ, ಈಗ ಟ್ರಿಮ್ಮನ್ನು ಮಾಡಬೇಕಾಗತ್ತೆ. ಇಷ್ಟನ್ನು ಟ್ರಿಮ್ ಮಾಡೋಣ ಹಿಂಗೆ, ಯಾಕಂದರೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಮ್ಗೆ ಬೇಕಾಗಿರೋ ಅಷ್ಟನ್ನು ನಾವು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನು ನಾವೇನು ಮಾಡಬೇಕಾಗತ್ತೆ, ಟ್ರಿಮ್ಮನ್ನು ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ. ಆಮೇಲೆ ಇನ್ನೊಂದು, ಈ ಟ್ರಿಮ್ ಆಯಿತು, ಈಗ ಏನು ಮಾಡಬೇಕಾಗತ್ತೆ ನಮ್ಮದು, ಇದು ಉಕ್ಪಟ್ಟಿ ಕಡೆದು ಪ್ರತಿಯೊಂದು ಫಸ್ಟೇ ನೋಡ್ಕೊಬೋದು ನೀವು. ಉಕ್ಪಟ್ಟಿ ಕಡೆ ಏನು ಮಾಡಬೇಕು ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು. ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ, ಯಾಕಂದರೆ ನಾವಿನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಚ್ತೀವಲ್ವಾ. ನೋಡಿ, 1.5 ಇಂಚ್ ಅವ್ರು ಹೇಳಿರೋದು, 1.5 ಇಂಚಷ್ಟು ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಬಂದು ನಮ್ಮದು ಇಲ್ಲಿಗಿದೆ ನೋಡಿ, ಇಲ್ಲಿಗಿದೆ ಸ್ಟಿಚಿಂಗ್ ಪಾಯಿಂಟ್ ಇಲ್ಲಿಗಿದೆ. ನಾನು 1.5 ಇಂಚ್ ಯಾಕಂದರೆ ಅವ್ರದ್ದು ಒಂದು ಸ್ವಲ್ಪ ಟೈಟ್ ಅನಿಸ್ತಾ ಇದೆ ಅಂದಿದ್ದರಿಂದ ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬೇಕು. ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ತೀನಿ ಈಗ ನೋಡಿ, ಇಲ್ಲಿಗೆ ನಾಚನ್ನು ಹಾಕ್ಕೊತೀನಿ, ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಬಂತು. ಮತ್ತು ಇಲ್ಲೂ ಅಷ್ಟೇನೇ ಸೇಮ್ ನೋಡ್ಕೊಳ್ಳಿ. ಇಲ್ಲೂ ಕೂಡ ಈಗ ನಾನು 1/2 ಇಂಚ್ ಬಿಡ್ತೀನಿ, ಯಾಕಂದರೆ ನಾವು ಡಬಲ್ ಪಟ್ಟಿಯನ್ನು ಹಾಕ್ತೀವಲ್ವಾ, ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ. ನೋಡಿ, ಸ್ಟಿಚಿಂಗ್ ಫಸ್ಟ್ನೇ ಸ್ಟಿಚಿಂಗ್ ಪಾಯಿಂಟು ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ನಾಚ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ನಿಮ್ಗೆ ಅಕಸ್ಮಾತ್ ಭಯ ಇತ್ತು ನಿಮಗೆ ಅಂತ ಅಂದರೆ ಏನು ಮಾಡಿ, ಈ ನೀಟಾಗಿ ಏನು ನಾವು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವಿ ಅದನ್ನು ಏನು ಮಾಡಿ, ಸೊಂಟನೂ ಕೂಡ ಸಾರಿ ಇಲ್ಲಿ ನಾನು 1/2 ಇಂಚ್ ಲೂಸಿಂಗ್ ಮಾಡ್ಕೊಂಡಿದ್ದೀನಲ್ವಾ, ಸೊಂಟನೂ ಕೂಡ 1.5 ಇಂಚ್ ತುಂಬ ಅಲ್ಲ, 1.5 ಇಂಚಷ್ಟು ಲೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಲೂಸ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ಲೂಸನ್ನು ಮಾಡ್ಕೊಬೇಕಾಗತ್ತೆ. ಇಷ್ಟು ನೋಡಿ, ನಮ್ಮ ಬ್ಲೌಸ್ ಏನಿದೆ ಅದು ಕರೆಕ್ಟಾಗಿ. ನೀವೀಗ 3 ಲೈನ್ ಬೇಕಾದ್ರೆ ಎಳ್ಕೊಬೋದು. ನಾವೇನು ಮಾಡ್ಕೊತೀವಿ ಅದಕ್ಕೆ ಹಿಂಗೆ ನೋಡಿ ಎಳ್ಕೊಂಡ್ರೆ ನಮಗೆ ಬೇಕಾದಂತಹ ಮಾರ್ಜಿನ್ ಏನಿತ್ತು ಅದು ಸಿಕ್ತು. ಈ ರೀತಿ ಬೇಕಾದರೆ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ನಮ್ಮದು 1/2 ಇಂಚ್ ಮೇಲ್ಗಡೆ ಸ್ಟಿಚಿಂಗಿಗೆ ಹೋಗುತ್ತೆ, ಇಲ್ಲಿ ಇಷ್ಟು ಹೋಗುತ್ತೆ ಸ್ಟಿಚಿಂಗಿಗೆ ಅಂದ್ಬಿಟ್ಟು ಇಲ್ಲಿಗೆ ಬರುತ್ತೆ. ನಮ್ಗೆ ಏನು ಬೇಕಾಗಿರುತ್ತೆ ಆರ್ಮೋಲು ಅಷ್ಟು ಸಿಗುತ್ತೆ. ಆಮೇಲೆ ತೋರಿಸ್ತೀನಿ ನಾನು ಸ್ಟಿಚ್ ಎಲ್ಲ ಆದಮೇಲೆ ತೋರಿಸ್ತೀನಿ.